ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕಂಡೆ, ನಮ್ಮ ಗುಹೇಶ್ವರಲಿಂಗದಲ್ಲಿ ಪೂರ್ವಾಚಾರ್ಯ ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ನಮೋ ನಮೋ ಎನ್ನುತ್ತಿದ್ದೇನಯ್ಯ. ಶರಣ ಜ್ಞಾನದ ಕಿರಣ. ಶರಣರ ಬದುಕು ಲೋಕ ಕಲ್ಯಾಣಕ್ಕಾಗಿ ಸಮರ್ಪಿತವಾಗಿರುವಂಥ ಬದುಕು. ಲೋಕದ ಜ್ಞಾನದ ಜೊತೆಗೆ ಪ್ರಕೃತಿಯ ಸಹಜವಾಗಿರುವಂತಹ ಸತ್ಯವನ್ನ ಶಿವ ಸಾಕ್ಷಾತ್ಕಾರದ ಅರಿವನ್ನ ಮಾಡಿಕೊಳ್ಳುವ ಸಲುವಾಗಿ ಅನಂತ ಕಾಲ ಚರಮೂರ್ತಿಯಾಗಿ ಸಂಚಾರ ಮಾಡಿರುವಂತಹ ದಾಸಿಮಯ್ಯಗಳು ಮರಳಿ ತಮ್ಮೂರಿಗೆ ಬರುವಾಗ ಮಾರ್ಗದ ಮಧ್ಯದಲ್ಲಿ ಕಣ್ಣಿಗೆ ಗೋಚರವಾಗಿರುವಂತಹ ಪ್ರಸಂಗವನ್ನು ನೋಡಿ ಲೌಕಿಕ ಜಗತ್ತಿನಲ್ಲಿ ಅರಿಯದೇ ಇರುವಂಥ ಅಜ್ಞಾನಿಗಳು ನಡೆದುಕೊಳ್ಳುವಂಥ ರೀತಿ ರಿವಾಜುಗಳನ್ನು ಕಂಡು ತಪ್ಪಿದವರಿಗೆ ಒಪ್ಪುಳ್ಳ ಮಾತುಗಳನ್ನು ಹೇಳಿ ಪರಿವರ್ತನೆ ಮಾಡುವಂಥ ಒಬ್ಬ ನಿಜದರಿವಿನ ಶರಣನಾಗಿ ದಾಸಮಯ್ಯ ಬಹಳ ಸುಂದರವಾಗಿ ನುಡಿತಾನೆ. ಹೊಲೆಯರ ಬಾವಿಯಲ್ಲೊಂದು ಎಲುವು ನೆಟ್ಟಿದ್ದರೆ ಹೊಲೆ ಹೊಲೆ ಎಂಬುದೇ ಲೋಕವೆಲ್ಲ. ಹಲವು ಎಲುವುಳ್ಳ ಈ ಬಾಯಿಯಲ್ಲಿ ಅಲ್ಲದುದ ನುಡಿದರೆ ಆ ಹೊಲೆಯರ ಬಾವಿಗಿಂತ ಕರಕಷ್ಟ ಕಾಣ ರಾಮನಾಥ. ತಿಳಿಯದೇ ಇರುವ ಮನುಷ್ಯ ಬಗುಸೆಯೊಳಗೆ ನೀರು ತಗೊಂಡು ಕುಡಿಯೋದನ್ನ ನೋಡಿ ಮತ್ತೊಬ್ಬ ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ಇದನ್ನು ನೋಡಿ ಮಹಾನುಭಾವರಾಗಿರುವಂತಹ ದಾಸಿಮಯ್ಯಗಳು ವಿಚಾರ ಮಾಡಿದ್ರು, ಯಾವುದು ಹೊಲೆತನ, ಯಾವುದು ಹೊಲೆತನ, ಅರಿಯದೆ ಬೊಗಸೆಯಲ್ಲಿ ನೀರು ತಗೊಂಡು ಅವ ಕುಡ್ದ ಅಂದ್ರೆ ಅದು ಹೊಲೆತನವೇ? ತಿಳಿದು ತಿಳಿದು ನಾಲಿಗೆ ಇದೆ ಅಂತ ತಿಳ್ಕೊಂಡು ನಾಲಿಗೆಯ ಮೇಲೆ ಅವಾಚ್ಯವಾಗಿರುವಂತಹ ಶಬ್ದಗಳನ್ನು ಬಳಕೆ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾತಾಡುವ ಈ ವ್ಯಕ್ತಿ ಹೊಲೆಯನೇ. ಈ ಪ್ರಸಂಗವನ್ನೇ ಗಮನಿಸಿರುವಂತಹ ದಾಸಿಮಯ್ಯಗಳು ತಪ್ಪಿರುವ ವ್ಯಕ್ತಿಗೆ ಅರಿವನ್ನು ಮೂಡಿಸುವುದರ ಜೊತೆಗೆ ಇಡೀ ಮಾನವ ಲೋಕವನ್ನ ಮಾನವೀಯ ಮೌಲ್ಯದಿಂದ ಎಚ್ಚರಿಸುತ್ತಾರೆ. ಎಚ್ಚರಿಸಲು ಬಂದವರೇ ಶರಣರು ಈ ಜಗತ್ತಿನೊಳಗೆ. ಅವರು ಹುಚ್ಚರಂತೆ ವರ್ತನೆಯನ್ನು ಮಾಡಲಿಲ್ಲ. ಈ ಜಗತ್ತಿನೊಳಗೆ ಎಚ್ಚರಿಕೆಯ ಜೀವನವನ್ನು ಮಾಡುವುದರ ಜೊತೆಗೆ ಸದಾ ಅಚ್ಚುಗವಾಗುವರಂತ ಮಾತುಗಳನ್ನು ಅವರು ಬಿಚ್ಚಿ ಮಾತಾಡಿದರು. ಎಷ್ಟು ಚಂದ ಹೇಳ್ತಾರೆ ಅಪ್ಪ, ಅದನ್ನು ಹೊಲೆಯರ ಬಾವಿ ಅಂತ ನೀವು ಭಾವಿಸ್ಕೊಂಡಿದ್ದೀರಿ. ನಿಮ್ಮ ಮನಸ್ಸಿನೊಳಗಿರುವಂತ ಆ ಜಾತೀಯತೆಯ ಭಾವ ಏನಿದೆಯಲ್ಲ, ಅದು ಹೊಲೆತನವನ್ನು ನಿರ್ಮಾಣ ಮಾಡಿದೆ. ಬಾವಿಯ ದಡದಲ್ಲಿ ಒಂದು ಎಲುವನ್ನು ನೆಟ್ಟಿದ್ದಾರೆ, ಆ ಎಲುವನ್ನು ನೋಡಿ ಇದು ಹೊಲೆಯರ ಬಾವಿ, ಹೊಲೆಯರ ಬಾವಿ, ಹೊಲೆಯರ ಬಾವಿ ಅಂತೇಳಿ
ನುಡಿತಾ ಇದ್ದೀಯಾ, ಆದರೆ ಒಂದಿಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡು. ಅಲ್ಲಿ ಒಂದು ಎಲುವನ್ನ ನೆಟ್ಟಿದ್ದಾರೆ, ಆದರೆ ನಿನ್ನ ಬಾಯಿಯೊಳಗ ಎಷ್ಟೋ ಎಲುವುಗಳಿದ್ದಾವ. ಹೊಲೆಯರ ಬಾವಿಯಲ್ಲೊಂದು ಎಲುವು ನೆಟ್ಟಿದ್ದರೆ ಹೊಲೆ ಹೊಲೆ ಎಂಬುದು ಈ ಲೋಕವೆಲ್ಲ. ಹಲವು ಎಲುಬುಳ್ಳ ಈ ಬಾಯಿಯಲ್ಲಿ ಒಂದಲ್ಲ, ಎರಡಲ್ಲ, 32 32 ಅವೇನು ಬೆಳ್ಳಗದಾವಲ್ರಿ ಸಾಲಕ್ ಚಂದ ಜೋಡ್ಶಾನ ಭಗವಂತ, ಅವೇನು ಬೆಳ್ಳಿವದಾವೇನು, ಬಂಗಾರದವದಾವೇನು, ಏನು ಡೈಮಂಡೋ? ನನ್ನ ಬಾಯಿಯೊಳಗಿದ್ದು ಎಲುವ, ಶರಣರ ಬಾಯಿಯೊಳಗಿದ್ದು ಎಲುವ. ಒಟ್ಟಾರೆ ಮನುಷ್ಯರಾಗಿ ನಾವು ಯಾವುದೇ ಜಾತಿ ಕುಲ ಪಂಥ ಪಂಗಡ ದೊಡ್ಡವರು ಸಣ್ಣವರು ಏನೇನು ಅನ್ಕೊಂಡು ಬದುಕ್ತಾ ಇದ್ದೇವೆ, ಎಲ್ಲರ ಬಾಯಿಯೊಳಗಿರುವಂಥ ಹಲ್ಲುಗಳೆಲ್ಲ ಅವು ಎಲುವುಗಳೇ. ಅದು ಎಲುವಿನ ಸಟ್ಟು. ಇದರ ಗುಟ್ಟು ಬಹಳ ಜನರಿಗೆ ಗೊತ್ತಾಗೇ ಇಲ್ಲ. ಶರಣರು ತಿಳಿದು ಹೇಳ್ತಾರೆ ನಮಗೆಲ್ಲ, ಎಷ್ಟು ಚಂದ ಎಚ್ಚರಿಸ್ತಾರೆ. ಹಲವು ಎಲುವುಳ್ಳ ಈ ಬಾಯಿಯಲ್ಲಿ, ಅಲ್ಲಿ ಒಂದಾದ, ಅದನ್ನು ಹೊಲಿಯರ ಭಾವಿ ಅಂತ ನೀನು ನಿಂದಿಸಿ ನುಡಿತಾ ಇದ್ದೀಯ, ಆದರೆ ಅನಂತವಾಗಿರುವಂಥ ಎಲುವುಗಳಿಂದ ಕೂಡಿರುವಂಥ ಈ ಬಾಯಿಯೊಳಗ ಅಲ್ಲದುದ ನುಡಿದರೆ ಮನುಷ್ಯ ಅಂದ್ರೆ ಬೇರೆ ಏನೂ ಅಲ್ಲ, ಮನುಷ್ಯ ಅಂದ್ರೆ ಮಾತಿನಿಂದ ಮನುಷ್ಯ. ಮಾತಿನ ಮಹತ್ವವೇ ಮನುಷ್ಯನ ವಿಕಾಸಕ್ಕೆ ಕಾರಣ. ಈ ಜಗತ್ತಿನೊಳಗ ಮನುಷ್ಯನನ್ನ ಬಿಟ್ರ ಯಾವ ಪಕ್ಷಿ ಪ್ರಾಣಿಗಳು ಕೂಡ ಮಾತಾಡೋದಿಲ್ಲ. ಬಹಳ ಅಪರೂಪವಾಗಿ ಮಾತುಗಳನ್ನ ಬಳಸಿಕೊಂಡು ವ್ಯವಹರಿಸುವಂಥ ವಿಶೇಷವಾದ ಪ್ರಾಣಿ ಯಾವುದಾದ್ರೂ ಇದ್ರ ಅದು ಮನುಷ್ಯ ಪ್ರಾಣಿ. ಉಳಿದ ಪ್ರಾಣಿಗಳು ಅರಚುತ್ತಾವೆ, ಕೂಗ್ತಾವೆ, ಒದರುತ್ತಾವೆ, ಬೊಗಳುತ್ತಾವೆ, ಹಿಂಗಂತೀವಿ. ಒಂದೊಮ್ಮೆ ಅಪ್ಪಿ ತಪ್ಪಿ ಮನುಷ್ಯ ಹೆಂಗ್ಯಂಗರ ಮಾತಾಡಿದ್ರ ಜನನು ಅಂತಾರ, ಅದು ಬೊಗಳದಂಗ ಬೊಗಳ್ತಾನ ನೋಡ್ರಿ ಅಂತಾರ. ಮಾತಾಡಲ್ಲ ಅನ್ನಲ್ಲ, ಏನಂತಾರ್ರಿ, ಅದು ಬೊಗಳದಂಗ ಬೊಗಳ್ತಾನ. ಯಾವುದು ಬೊಗಳದಂಗ ಅನ್ನಂಗಿಲ್ರಿ, ಅದು ಬೊಗಳದಂಗ ಇವ ಬೊಗಳ್ತಾನ್ರಿ ಅಂತಾರ. ಬೊಗಳೋದಲ್ಲ, ಮಾತನಾಡೋದು. ಮಾತು ದೇವರು ನಮಗೆ ಕೊಟ್ಟಿರುವಂಥ ಬಹಳ ದೊಡ್ಡ ಸಂಪತ್ತು, ವರ. ಅದಕ್ಕಾಗಿನೇ ಅಲ್ಲಮ ಪ್ರಭುಗಳು ಬಹಳ ಸುಂದರವಾಗಿ ಒಂದು ಮಾತನ್ನ ಅಪ್ಪಣೆ ಕೊಡ್ತಾರಲ್ಲ, ಮಾತೆಂಬುದು ಜ್ಯೋತಿರ್ಲಿಂಗ. ಬಾರ ಜ್ಯೋತಿರ್ಲಿಂಗಗಳ ಇತಿಹಾಸವನ್ನು ನಾವೆಲ್ಲ ಓದ್ತೇವೆ ನೋಡ್ತೇವೆ, ಆದ್ರೆ ನಮ್ಮೊಳಗಿರುವ ಒಂದು ಜ್ಯೋತಿರ್ಲಿಂಗವನ್ನ ಸಹಜವಾಗಿ ದರ್ಶನ ಮಾಡಿಕೊಟ್ಟವರು ಈ ಜಗತ್ತಿನೊಳಗೆ ಯಾರಾದರೂ ಇದ್ರ 12ನೇ ಶತಮಾನದ ಶರಣರು ಅಲ್ಲಮ ಪ್ರಭುಗಳು. ಎಷ್ಟು ಚಂದ ಹೇಳ್ತಾರ, ಮಾತೆಂಬುದು ಜ್ಯೋತಿರ್ಲಿಂಗ. ನಿನ್ನೊಳಗೊಂದು ಜ್ಯೋತಿರ್ಲಿಂಗ ಇದೆ, ಆ ಜ್ಯೋತಿರ್ಲಿಂಗವೇ ಅದು ಮಾತು. ಮಾತಿನಿಂದ ಈ ಜಗತ್ತನ್ನೇ ನೀನು ಗೆಲ್ಲಬಹುದು. ಮಾತಿನಿಂದ ನೀನು ಅಪರೂಪವಾಗಿರುವಂಥ ಜನರ ಮೆಚ್ಚುಗೆಯನ್ನು ಗಳಿಸಬಹುದು. ಮಾತಿನಿಂದ ಪ್ರೀತಿಯನ್ನು ಸಂಪಾದನೆ ಮಾಡಬಹುದು. ಮಾತು ನೀತಿಯಾದಾಗ ಮನುಷ್ಯತ್ವದ ವ್ಯಕ್ತಿತ್ವದ ವಿಕಾಸವಾಗ್ತದೆ. ಅದು ಮಾತೆಂಬುದು ಜ್ಯೋತಿರ್ಲಿಂಗ, ಅದು ಬೆಳಕು, ಅದು ಮನವನ್ನ ಬೆಳಗಿಸಬೇಕು, ಮನೆಯನ್ನ ಬೆಳಗಿಸಬೇಕು, ಸಮಾಜವನ್ನ ಬೆಳಗಿಸಬೇಕು, ಮನುಷ್ಯತ್ವದ ವಿಕಾಸವನ್ನ ಮಾಡಬೇಕು, ಮಾನವ ಲೋಕದ ಕಲ್ಯಾಣವನ್ನ ಮಾಡಬೇಕು, ಅದು ಮಾತು. ಮಾತು ಮನಸ್ಸನ್ನ ಕೆಡಿಸಿದರೆ, ಮಾತು ಭಾವನೆಗಳನ್ನು ಕೆರಳಿಸಿದರೆ, ಮಾತು ಸಮಾಜವನ್ನು ಕೆಡಿಸಿದರೆ, ಮಾತು ಸಂಸಾರವನ್ನು ನಾಶ ಮಾಡಿದರೆ ಅದೇ ಥರ ಮಾತು.
ಅದೇ ಥರ ಮಾತು. ಅದಕ್ಕಾಗಿ ಅಪ್ಪ ಅವ್ರು ಹೇಳ್ತಾರೆ ನೋಡಿ, ಬಸವಣ್ಣನವರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನುತ್ತಿರಬೇಕು. ಎಂತ ಅಪರೂಪದ ಮಾತುಗಳು! ಹಾಗಾಗಿ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೊಂಡು ಅರಿವಿನ ಎಚ್ಚರಿಕೆಯ ಮಾತುಗಳನ್ನೇ ಮಾತಾಡಬೇಕೇ ವಿನಃ, ಎಲುವಿಲ್ಲದ ನಾಲಿಗೆ ಇದೆ ಅಂತ ತಿಳ್ಕೊಂಡು ಏನೇನೋ ಹರಟೋದಲ್ಲ. ಒಂದು ವೇಳೆ ನೀನು ಆ ರೀತಿ ಇದನ್ನು ಬಳಸಿದ್ದಾಯಿತು ಅಂದ್ರೆ ಆ ಹೊಲೆಯರ ಭಾವಿಗಿಂತ ಕರಕಷ್ಟ ಕಾಣ ರಾಮನಾಥ ಅಂತ ಎಚ್ಚರಿಸ್ತಾರೆ ದಾಸಿಮಯ್ಯನವರು. ಏನಪ್ಪ, ಮನುಷ್ಯ ಅರಿವಿನ ಜನ್ಮದೊಳಗೆ ಬಂದಿರುವಂತಹ ಮನುಷ್ಯ, ಒಂದಿಷ್ಟು ಈ ನಾಲಿಗೆಗೆ ಆಚಾರ ಬೇಡವೆ, ವಿಚಾರ ವಹಿಸಿ ಮಾತಾಡಬೇಕಲ್ಲ. ನಾಲಿಗೆ ಇದೆ ಅಂತ ತಿಳ್ಕೊಂಡು ಏನೇನೋ ಮಾತಾಡೋದಲ್ಲ. ದಾಸರು ಬಹಳ ಚೆಂದ ಹೇಳ್ತಾರೆ, ಪುರಂದರ ದಾಸರು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡೋ ನಾಲಿಗೆ, ವಿಚಾರವಿಲ್ಲದೆ ಪರರ ದೂಷಿಸುವಂತ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡೋ ನಾಲಿಗೆ. ಒಂದಿಷ್ಟು ವಿಚಾರ ವಹಿಸಿ ಮಾತಾಡೋದು. ನಮ್ಮ ಮಾತೇ ನಮ್ಮ ಬದುಕಿನ ಅಪರೂಪವಾಗಿರುವಂಥ ಶಕ್ತಿ ಆಗ್ತದೆ, ಭಕ್ತಿ ಆಗ್ತದೆ. ಶರಣರು ಅದನ್ನು ಕಂಡುಕೊಂಡ್ರು. ನಾವು ಎಷ್ಟು ಸಲ ದಿನ ಕೈಯೊಳಗೆ ರುದ್ರಾಕ್ಷಿ ಮಾಲಾ ಹಿಡ್ಕೊಂಡು ಮತ್ತಾವುದೋ ಮಣೆ ಹಿಡ್ಕೊಂಡು ಜಪ ಮಾಡೋದು ಬಹಳ ಮುಖ್ಯ ಅಲ್ಲ. ದಿವಸಕ್ಕೆ ಎಷ್ಟು ಸಲ ಜಪ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ದಿವಸಕ್ಕೆ ಎಷ್ಟು ಸಲ ಈ ನಾಲಿಗೆಯ ಮೇಲೆ ಇನ್ನೊಬ್ಬರನ್ನ ನಿಂದಿಸ್ತೀವಿ, ಕೆಟ್ಟದ್ದನ್ನು ಮಾತಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದಕ್ಕಾಗಿ ಹೇಳ್ತಾರೆ ಅಪ್ಪ ಅವರು, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ. ಜಪ ತಪ ಬೇರೆ ಇಲ್ಲ, ಅದು ನಿನ್ನ ಮಾತೇ ಮಂತ್ರವಾಗಬೇಕು, ನಿನ್ನ ಮಾತೇ ಜ್ಯೋತಿಯಾಗಬೇಕು, ನಿನ್ನ ಮಾತೇ ನೀತಿ ಆಗಬೇಕು. ಇದು ಮಾನವ ಸಮಾಜವನ್ನು ಕಟ್ಟುವಂಥ ಅಪರೂಪವಾಗಿರುವಂಥ ಮೌಲಿಕವಾಗಿರುವಂಥ ಸಿದ್ಧಾಂತ ಇದು. ಈ ಎತ್ತರದೊಳಗೆ ಅವರು ಹೇಳಿದರು ನೋಡಿ, ಆ ಪ್ರಸಂಗವನ್ನು ಗಮನಿಸಿರುವಂಥ ದಾಸಮಯ್ಯಗಳು ಎಚ್ಚರಿಸ್ತಾರೆ, ಹುಚ್ಚಪ್ಪ ಇದು ಅಲ್ಲ, ನೀನು ಅಲ್ಲದು ನುಡಿದರೆ ಆ ಹೊಲೆಯರ ಬಾವಿಗಿಂತ ಕರಕಷ್ಟ ಅಂದ್ರು. ಅಮಾಂದ ಹೌದಲ್ಲ, ಈ ವ್ಯಕ್ತಿ ಹೇಳುವ ಮಾತು ಎಷ್ಟು ಸತ್ಯ ಅಂತ ತಿಳ್ಕೊಂಡು ದಾಸಿಮಯ್ಯನವರನ್ನ ಅತ್ಯಂತ ಹೃದಯ ತುಂಬಿ ಗೌರವಿಸ್ತಾನೆ. ನಿನ್ನ ಮಾತಿನೊಳಗೆ ಸತ್ಯ ಇದೆಯಪ್ಪ, ನಿನ್ನ ಮಾತು ಬದುಕಿನ ನಿಜವಾದ ಸೂತ್ರ ಅಂತ ತಿಳ್ಕೊಂಡು ಆ ವ್ಯಕ್ತಿ ಗೌರವಿಸಿದ ಅನ್ನುವಂಥ ಪ್ರಸಂಗ ಬರ್ತದೆ ದಾಸಿಮಯ್ಯನವರ ಬದುಕಿನೊಳಗೆ. ಶರಣರ ಸನ್ನಿವೇಶದ ಬದುಕಿನ ಈ ನಿದರ್ಶನಗಳು ಈ ಲೌಕಿಕ ಜಗತ್ತಿನಲ್ಲಿ ಬಾಳುವಂಥ ನಮ್ಮೆಲ್ಲರಿಗೂ ಕೂಡ, ಇಲ್ಲಿ ಜಾತಿ ಕುಲ ಗೋತ್ರ ಪಂಥ ಪಂಗಡ ಯಾವುದು ಲೇಪವಾಗೋದಿಲ್ಲ, ಅದು ಮನುಷ್ಯತ್ವದ ವಿಕಾಸದ ನೆಲೆಯಾಗ್ತದೆ, ಅದು ಭಕ್ತಿಯ ಕಲೆಯಾಗ್ತದೆ. ಇಂಥ ನೆಲೆ ಕಲೆಗಳ ಮೌಲ್ಯವನ್ನು ತುಂಬಿಕೊಂಡಿರುವಂಥ ದಾಸಿಮಯ್ಯಗಳು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುತ್ತಾ ತೀಡುತ್ತಾ ತಿಳುವಳಿಕೆಯನ್ನು ಕೊಡುತ್ತಾ ನಾಡನ್ನೆಲ್ಲ ಸಂಚಾರ ಮಾಡಿ ಅವರು ಎಲ್ಲಿಗೆ ಬಂದರು ಅಂದರೆ ತಮ್ಮದೇ ಆಗಿರುವಂಥ ಜನ್ಮಸ್ಥಳವಾದ ಮುದನೂರು, ದಕ್ಷಿಣ ಕಾಶಿ ಅನಿಸಿಕೊಂಡಿರುವಂಥ ಮುದನೂರು, ಆ ಪುಣ್ಯಪುರಕ್ಕೆ ಬಂದು ಹೆತ್ತ ತಂದೆ ತಾಯಿಗಳ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಹೆತ್ತ ತಂದೆ ತಾಯಿಗಳು ಮಗನ ಬರುವಿಗಾಗಿ ಹಂಬಲಿಸ್ತಾ ಇದ್ರು. ಎಷ್ಟೋ ವರ್ಷಗಳ ಕಾಲ ನಾಡನ್ನೆಲ್ಲ ಸಂಚಾರ ಮಾಡಿ ಬಂದಿರುವಂಥ ಮಹಾನುಭಾವ ತಿಳ್ಕೊಂಡಿರುವ ಸತ್ಯ ಏನು ಅಂದರೆ, ದೇಶವನ್ನು ಸುತ್ತಿದ, ಕೋಶವನ್ನು ಓದಿದ. ದಾಸಿಮಯ್ಯನಿಗೆ ಆಗಿರುವಂಥ ಜೀವನದ ಅನುಭವ ಏನು ಅಂದ್ರೆ,
ದೇವರು ದೈವ ಅನ್ನುವಂತ ವಸ್ತು ಅದು ಎಲ್ಲಿಯೋ ಹೊರಗಿಲ್ಲ, ಅದು ನನ್ನೊಳಗಿರುವ ಸತ್ಯ. ಆ ಒಳಗಿರುವ ಸತ್ಯದ ನಿಜವಾದ ಲಿಂಗತತ್ವದ ಅರಿವನ್ನ ಮಾಡಿಕೊಳ್ಳಬೇಕು ಅನ್ನುವಂತ ಸಾಧನೆಯೊಳಗ ತಂದೆ ತಾಯಿಗಳ ಪ್ರೀತಿಯನ್ನ ಮರೀಲಿಲ್ಲ. ಜನ್ಮದಾತರಾಗಿರುವಂತ ತಂದೆ ತಾಯಿಗಳು ನನ್ನ ಬದುಕಿಗೆ ಜನ್ಮ ಕೊಟ್ಟವರು, ನನ್ನ ಬದುಕಿಗೆ ಶಕ್ತಿ ತುಂಬಿದವರು, ನನ್ನ ಜೀವನಕ್ಕೆ ಚೈತನ್ಯ ತುಂಬಿದವರು. ತಂದೆ ತಾಯಿಗಳ ಸೇವೆಯೇ ಅದು ನಿಜವಾಗಿರುವಂತ ಭಗವದ್ಭಕ್ತಿ ಎನ್ನುವಂತ ಭಾವದೊಳಗ ದಾಸಿಮಯ್ಯ ಹೆತ್ತ ತಂದೆ ತಾಯಿಗಳಾಗಿರುವಂತ ರಾಮಯ್ಯ ಶಂಕರಮ್ಮಗಳ ಸೇವೆಯನ್ನ ಮಾಡ್ತಾ ತನ್ನದೇ ಆಗಿರುವಂತ ನೇಗಿಯ ಕಾಯಕವನ್ನ ಮಾಡ್ತಾ ಬದುಕನ್ನ ಕಳೀತಾ ಇದ್ದಾನೆ ಪುಣ್ಯಮಯವಾಗಿರುವಂತ ಮುದನೂರಿನಲ್ಲಿ. ಹೆತ್ತವರ ಸೇವೆ ನಿಜವಾಗಲೂ ಕೂಡ ಅದು ಪರಮ ಪವಿತ್ರ. ತಂದೆ ತಾಯಿಗಿಂತ ಮಿಗಿಲಾಗಿರುವಂತ ದೈವ ಈ ಜಗತ್ತಿನೊಳಗೆ ಇಲ್ಲ ಅನ್ನುವುದನ್ನ ಶ್ರುತಿಗಳು ಸಾರ್ಥನೇ ಬಂದಿದ್ದಾವೆ. ಆದರೂ ಕೂಡ ಪ್ರಸ್ತುತ ದಿನಮಾನದ ಕಲಿಗಾಲದ ಅಂಚಿನಲ್ಲಿ ಆಧುನಿಕ ಜಗತ್ತಿನ ಮೋಹದ ಪ್ರಪಂಚದೊಳಗ ಬಿದ್ದಿರುವಂತ ಬಹಳಷ್ಟು ಜನರಿಗೆ ಅದರ ಅರಿವಿಲ್ಲದೆ ಅವರೆಲ್ಲ ವಿಚಿತ್ರವಾದ ಬದುಕನ್ನು ಕಳೀತಾ ಇದ್ದಾರೆ. ಇವತ್ತು ತಂದೆ ತಾಯಿಗಳ ಪ್ರೀತಿಯನ್ನ ಪಡೆಯೋದೇ ಒಂದು ಪುಣ್ಯ, ಒಂದು ಭಾಗ್ಯ. ಅವರ ಸೇವೆಯನ್ನ ಮಾಡೋದೇ ಒಂದು ಯೋಗ, ಒಂದು ಸುಯೋಗ ಅನ್ನುವಂತ ಭಾವದೊಳಗ ದಾಸಮಯ್ಯ ಹೆತ್ತವರ ಸೇವೆಯನ್ನು ಮಾಡ್ತಾ ಇದ್ದಾನೆ. ಹಡೆದವರನ್ನ ಮರಿಬೇಡ, ಅವರ ಋಣ ನಿನ್ನ ಮೇಲೆ ಮಣಭಾರ, ಉಪಕಾರವನ್ನು ತೀರಿಸಲೇಬೇಕು. ನೀನು ಭೂಮಿಯ ಮೇಲೆ ನೀನು ಬಾಳ್ತಾ ಇದ್ದೀಯಾ, ಬದುಕ್ತಾ ಇದ್ದೀಯಾ, ವ್ಯವಹಾರ ಮಾಡ್ತಾ ಇದ್ದೀಯಾ, ನೌಕರಿ ಚಾಕರಿ ಮಾಡ್ತಾ ಇದ್ದೀಯಾ, ಮಹಲನ್ನ ಕಟ್ತಾ ಇದ್ದೀಯಾ, ಸಿರಿಭೋಗದ ಆನಂದವನ್ನ ನೀನು ಅನುಭವಿಸ್ತಾ ಇದ್ದೀಯಾ ಅಂದಮೇಲೆ ಅದರ ಹಿಂದೆ ಇರುವಂತ ಸತ್ಯ ನಿನಗೆ ಜನ್ಮ ನೀಡಿರುವಂತ ಜನ್ಮದಾತರು ಹಡೆದ ತಂದೆ ತಾಯಿಗಳು. ತಂದೆ ತಾಯಿ ದೇವರೆಂದು ನಂಬಿ ಪೂಜೆಯನ್ನ ಮಾಡಿದ್ರ ಅದು ನಿಜವಾಗಲೂ ಕೂಡ ಸೃಷ್ಟಿಗೆ ಭಗವಂತನಿಗೆ ನಾವು ಸಲ್ಲಿಸುವಂತ ಶ್ರದ್ಧಾಭಕ್ತಿ ಅದು. ಆಧುನಿಕ ಜಗತ್ತಿನೊಳಗ ದಾಸಿಮಯ್ಯನವರ ಈ ಅಪರೂಪವಾಗಿರುವಂತ ಪ್ರಸಂಗವನ್ನು ಮುಂದಿಟ್ಕೊಂಡು ನಾವು ಆಲೋಚನೆ ಮಾಡುವುದಾದರೆ ಬಲ್ಲವರು ಬದುಕನ್ನ ತಾವು ಆದರ್ಶವಾಗಿ ಬದುಕಿ ಈ ಜಗತ್ತಿಗೆ ತೋರಿಸಿಕೊಟ್ರು. ತಂದೆ ತಾಯಿಗಳ ಸೇವೆಯೊಳಗ ನಿರತನಾದ ದಾಸಮಯ್ಯ ಹೆತ್ತವರ ಮನಸ್ಸನ್ನ ನೋಯಿಸಲಿಲ್ಲ, ಮನೆತನದ ಕಾಯಕವನ್ನ ಬಿಡಲಿಲ್ಲ. ಮನೆತನದ ಕಾಯಕ ನೈಗಿಯ ಕಾಯಕ, ಒಬ್ಬ ಅಪರೂಪದ ಆದರ್ಶ ಶರಣನಾಗಿ ಮುದನೂರಿನೊಳಗ ದಾಸಮಯ್ಯ ಬದುಕನ್ನ ಕಳೀತಾ ಇದ್ದ ಅನ್ನೋದೇ ಒಂದು ದೊಡ್ಡ ಆದರ್ಶ. ಆಧುನಿಕ ಜಗತ್ತಿನ ಯುವಕರು ಇಂಥ ವಿಷಯಗಳ ಕಡೆ ಲಕ್ಷ್ಯ ಕೊಡಬೇಕಿವತ್ತು. ಏನೆಲ್ಲ ಆಧುನಿಕ ಜಗತ್ತಿನ ಸೌಲಭ್ಯಗಳನ್ನ ತಂತ್ರಜ್ಞಾನವನ್ನ ವಿಜ್ಞಾನವನ್ನ ಬಳಸಿಕೊಂಡು ಹುಚ್ಚರಂಗ ಬದುಕುವಂತ ನಮ್ಮ ಜನ ಈ ಪ್ರಾಮಾಣಿಕ ಆಲೋಚನೆಗಳನ್ನು ಕೂಡ ಒಂದು ಕಡೆ ಬದುಕಿನೊಳಗೆ ಮಾಡಿಕೊಳ್ಳಬೇಕು. ಆಧುನಿಕ ಜಗತ್ತಿನೊಳಗ ವೃದ್ಧಾಶ್ರಮಗಳು ಹೆಚ್ಚಾದವು. ಕಾರಣ ಬಹಳ ಓದಿದವರು, ಸುಧಾರಣೆ ಆದವರು, ದೊಡ್ಡ ದೊಡ್ಡ ಉದ್ಯೋಗದೊಳಗಿರುವವರು, ದೊಡ್ಡ ದೊಡ್ಡ ಸಂಪಾದನೆಯೊಳಗಿರುವವರು ಹೆತ್ತ ತಂದೆ ತಾಯಿಗಳನ್ನ ಪ್ರೀತಿಯಿಂದ ಕಾಣದಂತೆ ಇವತ್ತು ವೃದ್ಧಾಶ್ರಮಗಳಿಗೆ ಬಿಡ್ತಾರೆ ಅಂದ್ರೆ ಇದರಂತ ದುರಂತ ಮತ್ತಾವುದಿದೆ ಸಮಾಜದೊಳಗ ವಿಚಾರ ಮಾಡಿ, ಯಾವುದಿದೆ ವಿಚಾರ ಮಾಡಿ. ಅದಲ್ಲ, ಅದು ಬದುಕಿನ ಸತ್ಯ ಅಲ್ಲವೇ ಅಲ್ಲ. ನಮ್ಮನ್ನ ಹೇಗೆ ಅವರು ಹೊತ್ತು ಹೆತ್ತು ಪ್ರೀತಿಯಿಂದ ಸಾಕಿರ್ತಾರೋ ಆ ಪ್ರೀತಿಯ ಕರುಣೆಯ ವಾತ್ಸಲ್ಯವನ್ನ ನಾವು ನೀಡಬೇಕಲ್ಲ. ನನಗನ್ನಿಸ್ತದೆ
ಈ ಜಗತ್ತಿನೊಳಗೆ ಬೇರೆ ಬೇರೆ ಋಣಗಳನ್ನು ತೀರಿಸ್ಬೋದು, ಆದರೆ ತಂದೆ ತಾಯಿಗಳ ಋಣವನ್ನು ಯಾರೂ ತೀರಿಸಲಿಕ್ಕಾಗೋದಿಲ್ಲ. ನೆನಪಾಯಿತು, ಒಂದು ಪ್ರಸಂಗವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಬಹಳ ಅಪರೂಪದ ಪ್ರಸಂಗ. ಒಬ್ಬ ವಯೋವೃದ್ಧಳಾಗಿರುವಂಥ ತಾಯಿ ಮಗನಿಗೆ ಒಂದೊಮ್ಮೆ ಪ್ರೀತಿಯಿಂದ ಕೇಳಿದ್ಲಂತೆ, ಅಪ್ಪ ಒಂದು ಸಲ ನನಗೆ ಕಾಶಿ ನೋಡಬೇಕು ಅಂತ ಆಸೆ ಆಗಿದೆ, ಕಾಶಿಯನ್ನು ತೋರಿಸ್ಕೊಂಡು ಬಾರೋ. ಆ ದಿನಮಾನದ ಕಾಲದೊಳಗೆ ಕಾಶಿಗೆ ಹೋದ್ರೆ ಏನೋ ಸಿಗ್ತದೆ ಅನ್ನುವಂಥ ಭಾವನೆಯೊಳಗೆ ನಮ್ಮ ಜನ ಬದುಕಿದ್ರು. ಕಾಶಿ ನೋಡಬೇಕು ಮಗ. ತಾಯಿ ಅಂದ್ರೆ ಅಪರೂಪದ ಗೌರವ ಕೊಡುವಂತ ಮಗನಾಗಿದ್ದ. ತಾಯಿಗೆ ಹೇಳ್ತಾನೆ, ವಾ ಶ್ರಾವಣ ಬರಲಿ ಹೋಗೋಣ. ಶ್ರಾವಣ ಬಂತು, ಕಾಶಿಗೆ ಹೋಗುವಂತ ತಯಾರಿಯನ್ನು ಮಾಡಿಕೊಂಡು ಮಗ 80 ವರ್ಷದ ವಯೋವೃದ್ಧಳಾಗಿರುವಂತ ತಾಯಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕಾಶಿಗೆ ಯಾತ್ರೆ ಹೊರಟ. ಪಾದಯಾತ್ರೆ ನಿತ್ಯ 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 ಮೈಲುಗಟ್ಟಲೆ ನಡೀತಾ 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 ಅವನ ಹಾರೈಕೆಯನ್ನು ಮಾಡ್ತಾ ಅತ್ಯಂತ ಹದುಳ ಭಾವನೆಯಿಂದ ಕಾಶಿಯನ್ನು ತಲುಪಿದ. ತಿಂಗಳಾನುಗಟ್ಟಲೆ ಸಾಗಿರುವಂಥ ಬಹುದೊಡ್ಡ ಯಾತ್ರೆ. ಕಾಶಿಗೆ ಹೋಗಿ ಕಾಶಿಯ ಗಂಗೆಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ಕಾಯಿಕರ್ಪೂರವನ್ನು ಮಾಡಿಸ್ಕೊಂಡು ಅತ್ಯಂತ ಪ್ರೀತಿಯಿಂದ ತಾಯಿಯನ್ನ ಮತ್ತೆ ಭಕ್ತಿಯಿಂದ ಎತ್ತುಕೊಂಡು ಬಂದು ಆ ದೇವಸ್ಥಾನದ ಪ್ರಾಂಗಣದ ಒಂದು ಕಟ್ಟೆ ಮೇಲೆ ಕೂಡಿಸಿ ಕೆಳಗಡೆ ತಾಕೂತಿದ್ದ. ಒಂದಿಷ್ಟು ಪ್ರಸಾದವನ್ನು ಹಡೆದವನ ಕೈಯೊಳಗೆ ಕೊಟ್ಟು ಅವನ ಮುಖ ನೋಡಿ ನಕ್ಕೋತ ಮಗ ಒಂದು ಮಾತು ಹೇಳ್ತಾನ, ಯವಾ ನಿನ್ನ ಮಗ ಇವತ್ತು ನಿನ್ನನ್ನು ಕರ್ಕೊಂಡು ಬಂದು ಕಾಸಿ ತೋರಿಸಿದ, ಅವನ ಆಸೆಯನ್ನು ಈಡೇರಿಸಿದ, ಅವನ ಋಣವನ್ನು ಮುಟ್ಟಿಸಿದ ಮಗ ಅಂದ. ಆವಾಗ 80 ವರ್ಷದ ವಯೋವೃದ್ಧಳಾಗಿರುವಂಥ ಅವ್ವ ಅಂತಾಳ, ಹುಚ್ಚಪ್ಪ ಈ ಜಗತ್ತಿನೊಳಗ ಹೆತ್ತ ತಾಯಿಯ ಋಣವನ್ನ ಯಾರೂ ತೀರಿಸಕ್ಕಾಗೋದಿಲ್ಲ ಹುಚ್ಚಪ್ಪ. ಯಾಕೆವ್ವ ನಾ ತೀರಿಸಲಿಲ್ಲೇನು? ಏನ್ ತೀರಿಸಿದಿ? ತಿಂಗಳಾನುಗಟ್ಲೆ ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕಾಶಿವರೆಗೆ ಕರ್ಕೊಂಡು ಬಂದಿ, ಆದ್ರ ಗಾಳಿಯೊಳಗ ಮಳಿಯೊಳಗ ಚಳಿಯೊಳಗ ಧೂಳದೊಳಗ ಬಿಸಿಲೊಳಗ ಇಲ್ಲಿ ತನ ಕರ್ಕೊಂಡು ಬಂದಿ, ತಿಂಗಳು ಮಾಡಿದ ಕೆಲಸಕ್ಕನ ಋಣ ಮುಟ್ಸೀನಿ ಅಂತ ಹೇಳ್ತಿದಿ ಹುಚ್ಚಪ್ಪ. 9 ತಿಂಗಳು ನಿನ್ನ ಹೊಟ್ಟೆಯಾಗಿಟ್ಟುಕೊಂಡು ಗಾಳಿ ಬಡಿಲಾರ್ದಂಗ ಮಳಿ ಬಡಿಲಾರ್ದಂಗ ಚಳಿ ಆಗಲಾರ್ದಂಗ ಜಗತ್ತಿಗೆ ಕರ್ಕೊಂಡು ಬಂದೀನೋ, ನನ್ನ ಋಣ ನೀ ಏನು ತೀರಿಸ್ತಿ ಅಂದ್ಲು ಅವ್ವ. ವಿಚಾರ ಮಾಡುವಂತ ಮಾತುಗಳು. ಅದಕ್ಕ ಜನಪದ ಗರತಿ ಬಹಳ ಚಂದ ಒಂದು ಮಾತು ಹೇಳ್ತಾಳ, ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕಾ, ಕಾಶಿಗೆ ಹೋಗಾಕ ಏಸೊಂದು ದಿನ ಬೇಕಾ, ಕಾಶಿ ಕುಂತಾಳ ಕಾಶಿ ಕುಂತಾಳ ಹಡೆದವ್ವ. ಮನೆಯೊಳಗಿರುವಂತ ಹಡೆದ ತಾಯಿ ಸಾಕ್ಷಾತ್ ಕಾಶಿ ಸಾಕ್ಷಾತ್ ಕೈಲಾಸ. ಕಾಶಿ ಕುಂತಾಳ ಹಡೆದವ್ವ ಅವನ ಪಾದದಿ ಕಾಣೋ ಕೈಲಾಸ, ಅವನ ಪಾದದಿ ಕಾಣೋ ಶಿವಕಾಶಿ. ಎರಡು ಚಂದ ಹೇಳ್ತಾಳ ಗರತಿ ನೋಡಿ. ಸಾಕ್ಷಾತ್ ದೈವವಾಗಿ ನಿನ್ನ ಬದುಕಿಗೆ ಬೆಳಕನ್ನು ಕೊಟ್ಟಿರುವಂತ ಹಡೆದವರೇ ನಿನಗೆ ಪರಮ ಪೂಜ್ಯರು, ಪರಮ ಪೂಜ್ಯರು.
ಅದಕ್ಕಾಗಿನೇ ನಮ್ಮವರು ಭಾರತೀಯ ಸನಾತನ ಸಂಸ್ಕೃತಿಯ ಋಷಿಮುನಿಗಳು ಸಹಿತ ಈ ಮಾತುಗಳನ್ನು ವೇದ ಕಾಲದೊಳಗನೆ ಹೇಳ್ಕೋತಾ ಬಂದ್ರಲ್ಲ, ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ, ಎಷ್ಟು ಕಿಮ್ಮತ್ತಿನ ಮಾತುಗಳಿವು.